ಹಲೋ ವಿದ್ಯಾರ್ಥಿಗಳೇ, ಈ ವರ್ಷ 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ಘೋಷಣೆ ಮಾಡಿರೋದು ಎಲ್ಲರಿಗೂ ಗೊತ್ತು. ಅದರ ಬಗ್ಗೆ ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ರಾಜ್ಯದಲ್ಲಿ 5 ಮತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 13ರಂದು ನಮಗೆ ಪರೀಕ್ಷೆ ಕೂಡ ನಡೀತಿದೆ, ಮೌಲ್ಯಾಂಕನ ಪರೀಕ್ಷೆ, ಪಬ್ಲಿಕ್ ಪರೀಕ್ಷೆ ಕೂಡ ನಡೀತಿದೆ. ಮಾರ್ಚ್ 13ನೇ ತಾರೀಕು ಬಂದುಬಿಟ್ಟು 5ನೇ ತರಗತಿ ಪರೀಕ್ಷೆ ಇರುವುದಿಲ್ಲ. ಮಾರ್ಚ್ 13ರಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 2:30ರಿಂದ 4:00 ಕನ್ನಡ ಅಥವಾ ಇಂಗ್ಲೀಷ್, ಹಿಂದಿ, ಉರ್ದು, ಮರಾಠಿ, ತೆಲುಗು, ತಮಿಳು, ಸಂಸ್ಕೃತ ಇರ್ತದೆ, ಅಂದರೆ ಪ್ರಥಮ ಭಾಷೆ ಇರ್ತದೆ. ಮಾರ್ಚ್ 14ರಂದು ಕೂಡ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕೂಡ ಇರುವುದಿಲ್ಲ. ಮಾರ್ಚ್ 14ನೇ ತಾರೀಕು 8ನೇ ತರಗತಿ ವಿದ್ಯಾರ್ಥಿಗಳಿಗೆ 2:30ರಿಂದ 4:30 ದ್ವಿತೀಯ ಭಾಷೆ ಕೂಡ ನಡೀತಿದೆ, ಇಂಗ್ಲೀಷ್ ಅಥವಾ ಕನ್ನಡ ಆಗಿರ್ತದೆ. ಮಾರ್ಚ್ 15ರಂದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 2:30ರಿಂದ 4:00 ಪ್ರಥಮ ಭಾಷೆ ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ, ಉರ್ದು, ಮರಾಠಿ, ತೆಲುಗು, ತಮಿಳು. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾರ್ಚ್ 15ರಂದು 2:30ರಿಂದ 4:00 ಹಿಂದಿ, ಕನ್ನಡ, ಇಂಗ್ಲೀಷ್, ಅರಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ, ಕೊಂಕಣಿ ಅದೇ ರೀತಿ ತುಳು ಕೂಡ ಇರ್ತದೆ. ಮಾರ್ಚ್ 14ರಂದು 5ನೇ ಹಾಗೂ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನ 2:30ರಿಂದ 4:00 ಗಣಿತ ಇರ್ತದೆ. ಮಾರ್ಚ್ 17ರಂದು 5ನೇ ತರಗತಿಗೆ ಕೋರ್ ವಿಷಯ ಪರಿಸರ ಅಧ್ಯಯನ ಇರ್ತದೆ. ಅದೇ ಮಾರ್ಚ್ 17ರಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಷಯ ಇರ್ತದೆ, ಎಲ್ಲ ಕೂಡ ಮಧ್ಯಾಹ್ನ. ಮಾರ್ಚ್ 18ರಂದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಭಾಷೆ ಇಂಗ್ಲೀಷ್ ಕೂಡ ಇರ್ತದೆ, ಅದೇ ರೀತಿ ಕನ್ನಡ ಇರುವವರೆಗೆ ಕನ್ನಡ ಇರ್ತದೆ. 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಕೋರ್ ವಿಷಯ ಸಮಾಜ ವಿಜ್ಞಾನ ಕೂಡ ಇರ್ತದೆ. ಮಾರ್ಚ್ 6ರಂದು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಖಿಕ ಪರೀಕ್ಷೆ ಆಯಾ ಶಾಲೆಗಳಲ್ಲಿ ಕೂಡ ನಡೆಯಲಾಗ್ತದೆ ಅಂತೇಳಿ ಇಲ್ಲಿ ಮಾರ್ಚ್ 6ರಿಂದ 10ರವರೆಗೆ ಎಲ್ಲ ಮೌಖಿಕ ಪರೀಕ್ಷೆಗಳು ಕೂಡ ಆಯಾ ಶಾಲೆಗಳಲ್ಲಿ ನಡೀತದೆ ಅಂತೇಳಿ ಇಲ್ಲಿ ಮುಖ್ಯವಾದ ಮಾಹಿತಿಗಳನ್ನು ಕೂಡ ತಿಳಿಸಿದ್ದಾರೆ. ಇದು ಇವತ್ತಿನ ಪರೀಕ್ಷೆ ಟೈಮ್ ಟೇಬಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.